ಲೋಕೋಪಯೋಗಿ ಸಚಿವ ಎಚ್ ಡಿ ರೇವಣ್ಣಗೀದೀಗ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಕಳ್ಳ ಓಟ್ ಹಾಕಿಸಿದ ಆರೋಪದಡಿಯಲ್ಲಿ ರೇವಣ್ಣ ವಿರುದ್ಧ ದೂರು ದಾಖಲಾಗಿದೆ. ಲೋಕೋಪಯೋಗಿ ಸಚಿವ ಎಚ್ ಡಿ ರೇವಣ್ಣಗೀದೀಗ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಕಳ್ಳ ಓಟ್ ಹಾಕಿಸಿದ ಆರೋಪದಡಿ ರೇವಣ್ಣ ವಿರುದ್ಧ ದೂರು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ರೇವಣ್ಣಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಯಾವ ಕ್ರಮ ಕೈಗೊಳ್ಳಬೇಕು ಅನ್ನುವ ವಿಚಾರದಲ್ಲಿ ಆಯೋಗಕ್ಕೆ ಗೊಂದಲ ಇದೆ. ಯಾವ ಕ್ರಮ ಕೈಗೊಳ್ಳಬೇಕು ಅನ್ನುವಂಥ ವಿಚಾರದಲ್ಲಿ ಸಾಕಷ್ಟು ಗೊಂದಲ ಇದೆ. ರಾಜ್ಯಪಾಲರ ಮೊರೆ ಹೋಗಿದೆ ಇದೀಗ ರಾಜ್ಯ ಚುನಾವಣಾ ಆಯೋಗ. ರಾಜ್ಯಪಾಲರ ಮೊರೆ ಹೋಗಿದೆ. ರಾಜ್ಯಪಾಲರ ಸಲಹೆ ನಂತರದಲ್ಲಿ ಚುನಾವಣಾ ಆಯೋಗ ಮುಂದಿನ ನಡೆಯನ್ನ ತೆಗೆದುಕೊಳ್ಳುತ್ತೆ. ಕಳ್ಳ ಓಟ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಲೋಕೋಪಯೋಗಿ ಸಚಿವ ಎಚ್ ಡಿ ರೇವಣ್ಣ ಅವರಿಗೆ ಮತ್ತೊಂದು ಚಿಂತೆ ಕಾಡ್ತಾ ಇದೆ. ಚುನಾವಣಾ ಆಯೋಗಕ್ಕೆ ದೂರನ್ನು ಸಲ್ಲಿಸಿದ್ರು ವಕೀಲ ದೇವರಾಜ್ ಗೌಡ ಅವರು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಹೊಳೆನರಸೀಪುರದ ಪಡವಲ ಹಿಪ್ಪೆ ಮತಗಟ್ಟೆಯಲ್ಲಿ ಅಕ್ರಮವನ್ನ ಎಸಗಿದ ಆರೋಪವನ್ನ ವಕೀಲ ದೇವರಾಜ್ ಗೌಡ ಅವರು ಮಾಡಿದ್ರು. ಅಭ್ಯರ್ಥಿ ಪ್ರಜ್ವಲ್ ಪರ ಅಕ್ರಮ ಓಟನ್ನ ಹಾಕಿಸಿದ್ದಾರೆ ರೇವಣ್ಣ ಅನ್ನುವಂತಹ ಆರೋಪವನ್ನ ವಕೀಲ ದೇವರಾಜ್ ಗೌಡ ಅವರು ಮಾಡಿದ್ರು. ರೇವಣ್ಣ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ದೂರಿನಲ್ಲಿ ಮನವಿಯನ್ನ ಕೂಡ ವಕೀಲರು ಮಾಡಿದ್ರು. ರೇವಣ್ಣ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲೇಬೇಕು ಅನ್ನುವಂತಹ ಮನವಿಯನ್ನ ದೂರಿನಲ್ಲಿ ಮಾಡಿದ್ರು. ಇದೀಗ ರಾಜ್ಯಪಾಲರ ಬಳಿ ಸಲಹೆಯನ್ನ ಕೇಳಿದ ನಂತರದಲ್ಲಿ ಚುನಾವಣಾ ಆಯೋಗ ಮುಂದಿನ ನಿರ್ಧಾರವನ್ನ ಕೈಗೊಳ್ಳಲಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಚುನಾವಣಾ ಆಯೋಗಕ್ಕೆ ದೂರನ್ನ ಸಲ್ಲಿಸಿದ್ರು ವಕೀಲ ದೇವರಾಜ್ ಗೌಡ ಅವರು. ಈ ರೀತಿಯಾಗಿ ಕಳ್ಳ ಓಟನ್ನ ಹಾಕಿಸಿದ್ದಾರೆ, ಮತದಾನವನ್ನ ಮಾಡಿಸಿದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ಒಂದು ಆರೋಪವನ್ನ ಮಾಡೋದ್ರ ಮೂಲಕ ಒಂದು ದೂರನ್ನ ಕೂಡ ಸಲ್ಲಿಸಿದ್ರು. ಇದೀಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಚುನಾವಣಾ ಆಯೋಗ ರಾಜ್ಯಪಾಲರ ಸಲಹೆಯನ್ನ ಕೇಳೋದಕ್ಕೆ ಮುಂದಾಗಿದೆ. ಅಭ್ಯರ್ಥಿ ಪ್ರಜ್ವಲ್ ಪರ ಅಕ್ರಮ ಓಟ್ ಹಾಕಿಸಿದ್ರು ಅನ್ನುವಂಥ ಆರೋಪವನ್ನ ದೇವರಾಜ್ ಮಾಡಿದ್ರು. ಅಷ್ಟೇ ಅಲ್ಲ, ದೂರನ್ನ ಕೂಡ ಚುನಾವಣಾ ಆಯೋಗಕ್ಕೆ ಸಲ್ಲಿಸಿದ್ರು. ರೇವಣ್ಣ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಮನವಿಯನ್ನ ಕೂಡ ವಕೀಲ ದೇವರಾಜ್ ಗೌಡ ನಡೆಸಿದ್ರು. ಈ ದೂರನ್ನ ಈಗಾಗಲೇ ಸ್ವೀಕರಿಸಿರುವಂತಹ ಚುನಾವಣಾ ಆಯೋಗ ಏನಿದೆ, ಸದ್ಯಕ್ಕೆ ಯಾವ ನಡ ಕೈಗೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಗೊಂದಲ ಇರೋದ್ರಿಂದಾಗಿ ರಾಜ್ಯಪಾಲರ ಮೊರೆ ಹೋಗ್ತಾ ಇದೆ ಚುನಾವಣಾ ಆಯೋಗ. ರಾಜ್ಯಪಾಲರ ಬಳಿ ಸಲಹೆಯನ್ನ ಕೇಳಿದ ನಂತರದಲ್ಲಿ ಮುಂದಿನ ನಡೆಯನ್ನ ಕೈಗೊಳ್ಳುತ್ತೆ ಚುನಾವಣಾ ಆಯೋಗ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ರಿಪೋರ್ಟರ್ ರಮೇಶ್ ಫೋನ್ ಸಂಪರ್ಕದಲ್ಲಿದ್ದಾರೆ. ರಮೇಶ್, ರೇವಣ್ಣ ವಿರುದ್ಧ ಅಕ್ರಮ ಓಟ್ ಹಾಕಿಸಿರುವಂತಹ ಆರೋಪವನ್ನ ವಕೀಲ ದೇವರಾಜ್ ಗೌಡ ಮಾಡಿದ್ರು. ಇದೀಗ ಮತ್ತೊಂದು ಸಂಕಷ್ಟ ಎದುರಾಗುತ್ತಾ ಹಾಗಾದ್ರೆ, ಯಾಕಂತ ಹೇಳಿದ್ರೆ ರಾಜ್ಯಪಾಲರ ಮೊರೆ ಹೋಗಿದೆ ಚುನಾವಣಾ ಆಯೋಗ, ಮುಂದೇನು ಅಂತ? ಸಮೇತ, ಈಗೇನು ದೇವರಾಜ್ ಗೌಡ ಅನ್ನುವಂತಹ ವಕೀಲರು ಹಾಸನ ಮೂಲದವರು ಎಚ್ ಡಿ ರೇವಣ್ಣ ವಿರುದ್ಧ ದೂರನ್ನ ದಾಖಲೆ ಮಾಡಿದ್ದಾರೆ. ಅದು ಚುನಾವಣಾ ಆಯೋಗದಲ್ಲಿ ಅವ್ರ ಮೇಲಿರುವಂತಹ ಆರೋಪ ಏನಂದ್ರೆ, 18ನೇ ತಾರೀಕು ಪಡವಲಹಿಪ್ಪಿ ಅನ್ನುವಂಥ ಗ್ರಾಮದಲ್ಲಿ ರೇವಣ್ಣ ಅವರು ಕೆಲವರನ್ನ ಕರ್ಕೊಂಡು ಬಂದು ಅಕ್ರಮವಾಗಿ ಮತದಾನವನ್ನ ಮಾಡಿಸ್ತಾ ಇದ್ರು. ಅಲ್ಲಿ ಒಂದಷ್ಟು ಗೊಂದಲದ ವಾತಾವರಣ ಆಗಿತ್ತು. ಅದಾದ ನಂತರ ಅಲ್ಲಿದ್ದ ಚುನಾವಣೆಗೆ ಏನು ನಿಯೋಜನೆ ಮಾಡಿದಂತ ಕೆಲವು ಅಧಿಕಾರಿಗಳು ಕೂಡ ಸಸ್ಪೆಂಡ್ ಮಾಡಲಾಯಿತು. ಹಾಗಾಗಿ ಆ ಸಂಬಂಧಪಟ್ಟಂತೆ ಅವ್ರನ್ನ ಅವರ ಶಾಸಕ ಸ್ಥಾನವನ್ನ ವಜಾ ಮಾಡಬೇಕು ಮತ್ತು ಸಚಿವ ಸ್ಥಾನವನ್ನ ವಜಾ ಮಾಡಬೇಕು, ಅವ್ರ ವಿರುದ್ಧ ಕ್ರಮವನ್ನ ಕೈಗೊಳ್ಳಿ ಅಂತೇಳಿ ದೇವರಾಜ ಗೌಡ ಅವರು ಚುನಾವಣಾ ಆಯೋಗಕ್ಕೆ ದೂರನ್ನ ಕೊಡ್ತಾರೆ ಇವತ್ತು. ಆದ್ರೆ ಚುನಾವಣಾ ಆಯೋಗ ಇದನ್ನ ನಾವು ಏನೋ ಕ್ರಮವನ್ನ ತೆಗೆದುಕೊಳ್ಳಿಕ್ ಆಗೋದಿಲ್ಲ. ಹಾಗಾಗಿ ರಾಜ್ಯಪಾಲರಿಗೆ ಈ ಒಂದು ಓಕೆ ರಮೇಶ್, ನಾನು ನಿಮ್ಮನ್ನ ಮತ್ತೆ ಸಂಪರ್ಕ ಮಾಡ್ತೇನೆ. ಇದೀಗ ಖುದ್ದು ದೂರದಾರರಾಗಿರುವ ವಕೀಲರಾಗಿರುವ ದೇವರಾಜ ಗೌಡ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ. ನಮಸ್ಕಾರಮ್ಮ. ಈಗ ನೀವೊಂದು ದೂರನ್ನ ಕೊಟ್ಟಿದ್ರಿ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ರೀತಿ ಕ್ರಮ ಕೈಗೊಳ್ಬೇಕು ಅನ್ನುವಂತ ಗೊಂದಲ ಖುದ್ದು ಆಯೋಗಕ್ಕೆ ಇರೋದ್ರಿಂದಾಗಿ ರಾಜ್ಯಪಾಲರ ಮೊರೆ ಹೋಗಿದೆ, ಏನ್ ಹೇಳ್ತೀರಾ? ಈಗ ಇದರಲ್ಲಿ ಏನಾಗಿದೆ ಅಂತ ಅಂದ್ರೆ, ವಲಯಸಭಾ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತ 244ನೇ ಬೂತ್ ಅಲ್ಲಿ ಅಂದ್ರೆ ಪಡುವಲಕ್ಕೆ ದೇವೇಗೌಡರು ಓಟಿರುವಂತ ಊರದು. ಆ ಊರಿನಲ್ಲಿ ಬೆಳಿಗ್ಗೆ 10:43 ಇವರು ಫ್ಯಾಕ್ಟರಿ ಓಟನ್ನ ಎಚ್ ಡಿ ರೇವಣ್ಣನವರೇ ಖುದ್ದಾಗಿ ಹಾಕಿಸ್ತಾ ಇರ್ತಾರೆ ಅಲ್ಲಿ. ಸೊ ಆ ಬೂತ್ ಅಲ್ಲಿ ಒಂದು ಸಿಸಿ ಕ್ಯಾಮ್ರಾನ ಫಿಟ್ ಮಾಡಿರ್ತಾರೆ ಅಲ್ಲಿ. ಸುಮಾರು ಅವರು 18 ನಿಮಿಷ ಅವರು ನಿಂತ್ಕೊಂಡು ಹಾಕಿಸ್ತಾರೆ ಮತ್ತು ಟ್ಯಾಕ್ಸಿ ಓಟನ್ ಹಾಕ್ತಾರೆ ಅಲ್ಲಿ. ಅದಾದ ನಂತರ ಮಂತೆ 8 ನಿಮಿಷ ಟೋಟಲ್ 26 ನಿಮಿಷ ರೇವಣ್ಣವರು ಖುದ್ದ ನಿಂತ್ಕೊಂಡು ಅಲ್ಲಿ ಮತದಾರರು ಅಲ್ದಿರೋ ವ್ಯಕ್ತಿಗಳನ್ನ ಕರ್ಕೊಂಡು ಓಟನ್ ಹಾಕಿಸ್ತಾರೆ ಅಲ್ಲಿ. ಓಕೆ. ಅಲ್ಲಿ ಇದ್ದಂತೆ ಬಿಜೆಪಿ ಏಜೆಂಟ್ ಅವರು ಅಬ್ಜೆಕ್ಷನ್ ಮಾಡ್ತಾರೆ ಅಲ್ಲಿ, ಅಬ್ಜೆಕ್ಷನ್ ಮಾಡಿ ಅವ್ರನ್ನ ವರದಬ್ಬಿಸ್ತಾರೆ ಅಲ್ಲಿ. ಇದೆಲ್ಲರೂ ಕೂಡ ಯಾವ್ದೇ ರೀತಿ ಕ್ರಮ ತಗೊಳ್ಳಲ್ಲ. ಇದಾದ್ಮೇಲೆ ದೂರದಾರರು ಏನ್ ಮಾಡ್ತಾರೆ ಅಂತ ಅಂದ್ರೆ ಬಂದು ಡಿಸಿ ಅವರಿಗೆ ಕಂಪ್ಲೇಂಟ್ ಮಾಡ್ತಾರೆ ಅಲ್ಲಿ. ಡಿಸಿ ಅವರು ಇದು ಸತ್ಯಾಸತ್ಯತೆಯನ್ನ ಪರಿಗಣಿಸ್ಬೇಕು ಅಂತ ಅಂತೇಳಿ ಅವ್ರ ಸಿಸಿ ಕ್ಯಾಮ್ರಾ ಫೂಟೇಜ್ ಅನ್ನು ತೆಗೆದು ಎಂಕ್ವೈರಿ ಮಾಡಿದಾಗ ಅಲ್ಲಿ ಸತ್ಯಾಸತ್ಯತೆ ಗೊತ್ತಾಗ್ತದೆ. 26 ನಿಮಿಷ ರೇವಣ್ಣನವರು ಇದ್ದು ಅಲ್ಲಿ ಕಳ್ಳೋಟನ ಹಾಕ್ತಿದ್ದಾರೆ ಅಲ್ಲಿ ಅನ್ನೋದು ಸಾಬೀತಾಗ್ತದೆ ಅಲ್ಲಿ. ಸೊ ರೇವಣ್ಣ ಅವ್ರನ್ನ ಬಚಾವ್ ಮಾಡ್ಬೇಕನ್ನೋ ಒಂದು ಕಾರಣದಿಂದ ಜಿಲ್ಲಾಧಿಕಾರಿ ಮತ್ತು ಆ ಜಿಲ್ಲಾ ಚುನಾವಣಾಧಿಕಾರಿಗಳಾದಂತ ಪ್ರಿಯಾಂಕಾ ಮೇರಿ ಫ್ರಾನ್ಸಿಸ್ ಅವರು ಅವ್ರೇನ್ ಮಾಡ್ತಾರೆ, ಇವ್ರನ್ನ ರೇವಣ್ಣ ಅವ್ರನ್ನ ಅಕ್ಯೂಟ್ ಮಾಡೋದೇ ಇಲ್ಲ, ಆರೋಪಿ ಮಾಡೋದೇ ಇಲ್ಲ ಅಲ್ಲಿ. ಅಲ್ಲಿದ್ದಂತ 4 ಜನ ಅಧಿಕಾರಿಗಳನ್ನ ಸೇವೆಯಿಂದ ಅಮಾನತುಗೊಳಿಸ್ತಾರೆ ಅಲ್ಲಿ. ಓಕೆ. ಅಲ್ಲಿ ಪ್ರಶ್ನೆ ಏನು ಅಂತ ಅಂದ್ರಲ್ಲಿ ರೇವಣ್ಣನವ್ರು ಇದ್ದು ಅಲ್ಲಿ ಓಟ್ ಹಾಕ್ಸಿದ್ರು,
ಮತ್ತೆ ಅವರಲ್ಲಿ ಅಕ್ರಮ ಎಸ್ಗಿದ್ದಾರೆ ಅನ್ನೋ ಕಾರಣದಿಂದಲೇ ಅಧಿಕಾರಿಗಳು ಸಸ್ಪೆಂಡ್ ಆಗಿರೋದಲ್ಲಿ. ಆದ್ರೆ ರೇವಣ್ಣರ ಮೇಲೆ ಕ್ರಮ ತಗೊಳ್ಳಲ್ಲ ಸಚಿವರು ಅಂತ ಹೇಳಿ. ಸೊ ನಾವು ಅದನ್ನೆಲ್ಲ ತೆಗೆದುಕೊಂಡು ಅವರೊಂದು ಎಂಕ್ವೈರಿ ರಿಪೋರ್ಟ್ ಹಾಕ್ಬಿಟ್ಟಾರಲ್ಲಿ ಆ ಸಸ್ಪೆನ್ಷನ್ ಆರ್ಡರ್ ಕಾಪಿ ತಗೊಳ್ತೀನಿ ಅಲ್ಲಿ. ಸಸ್ಪೆನ್ಷನ್ ಕಾಪಿಯಲ್ಲಿ ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡಿದ್ರೆ 26 ನಿಮಿಷ ರೇವಣ್ಣನವ್ರು ಅಲ್ಲಿ ಇದ್ದೇ ಕಳ್ಳೋಟನ ಹಾಕ್ಸಿದ್ದಾರೆ ಅನ್ನೋದು ಸಾಬೀತಾಗ್ತದೆ ಅಲ್ಲಿ. ಸಾಬೀತಾದ್ಮೇಲೆ ಇವರು ಯಾವ ಕ್ರಮ ತಗೊಳ್ಳಲ್ವ ಇವರಲ್ಲಿ, ಕ್ರಮ ತಗೊಳ್ಳದೆ ಇದ್ದಾಗ ನಾವು ಚುನಾವಣಾ ಆಯೋಗಕ್ಕೆ ದೂರನ್ನು ಕೊಡ್ತೀವಿ ಅಲ್ಲಿ. ಚುನಾವಣಾ ಆಯೋಗದವ್ರು ಏನ್ ಹೇಳ್ತಾರೆ ಅಂತಂದ್ರೆ, ಇದು ಒಬ್ಬ ಸಚಿವರ ಮೇಲೆ ನಾವು ಕ್ರಿಮಿನಲ್ ಕೇಸ್ ಹಾಕಕ್ಕೆ ನಮಗೆ ಪವರ್ಸ್ ಇಲ್ಲ ಅಲ್ಲಿ, ತಾವೇನ್ ದೂರು ಕೊಟ್ಟಿದ್ರೆ ಇದನ್ನ ಪರಿಗಣನೆ ಮಾಡಿ ಇದನ್ನ ಜಿಲ್ಲಾಧಿಕಾರಿಯವರು ಕೊಟ್ಟಂತ ವರದಿಯನ್ನು ಕೂಡ ಎರಡನ್ನ ಸೇರಿಸಿ ನಾನು ರಾಜ್ಯಪಾಲರಿಗೆ ಕಳಿಸಲಿ, ರಾಜ್ಯಪಾಲರು ಏನ್ ತೀರ್ಮಾನ ತಗೋತಾರೆ ಅದ್ರ ಮೇಲೆ ನಾವು ತೀರ್ಮಾನ ತಗೋತೀವಿ ಅಲ್ಲಿ. ರಾಜ್ಯಪಾಲರ ಅನುಮತಿ ಬಂದ ನಂತರ ನಾವು ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಹಾಕ್ತೀವಿ ಅಂತ ಹೇಳ್ತಾರೆ ಅಲ್ಲಿ. ನಾನು ಕೂಡ ಸುಪ್ರೀಂ ಕೋರ್ಟ್ ಒಂದು ತುಂಬಾ ಇಂಪಾರ್ಟೆಂಟ್ ಜಜ್ಮೆಂಟ್ ಕೂಡ ಕೋರ್ಟ್ ಮಾಡಿದೀನಿ ಅಲ್ಲಿ. ಒಬ್ಬ ಜನಪ್ರತಿನಿಧಿಯಾಗಿ ಸಮಾಜದ ರಕ್ಷಣೆ ಕಾಪಾಡಬೇಕಾದ ಸಂವಿಧಾನದ ಅಡಿಯಲ್ಲಿ ಇವರು ಓದ್ ತಗೊಂಡು ಪ್ರಮಾಣ ವಚನ ತಗೊಂಡು ಕಾನೂನನ್ನು ಕಾಪಾಡಬೇಕಾದಂತ ವ್ಯಕ್ತಿ ಸಚಿವರಾದಂತವ್ರು ಸಂವಿಧಾನದ ಅಡಿಯಲ್ಲಿ ಕಾನೂನು ಉಲ್ಲಂಘನೆ ಮಾಡುವಂತ ಕೆಲಸವನ್ನು ಮಾಡ್ತಾರೆ ಅಂತ ಅಂದ್ರೆ, ಇವ್ರಿಗೆ 6 ವರ್ಷಗಳ ಕಾಲ ಅವ್ರನ್ನ ವಜಾ ಮಾಡಬೇಕಾಗ್ತದೆ, ಮತ್ತೆ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಕೂಡ ಆಗ್ತದೆ ಅನ್ನೋದನ್ನ ಒಂದು ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಅನ್ನು ಕೂಡ ನಾನು ಕೋರ್ಟ್ ಮಾಡಿ ಕೊಟ್ಟಿದ್ದೀನಿ ನಾನು. ಈಗ ದೇವರಾಜಗೌಡ ಅವರೇ, ನೀವೇ ಹೇಳಿದ್ರಿ ಈಗ ರಾಜ್ಯಪಾಲರ ಅಂಗಳದಲ್ಲಿ ಪ್ರಕರಣ ಇದೆ, ಹಾಗಾಗಿ ರಾಜ್ಯಪಾಲರ ಸಲಹೆಯನ್ನ ಕೇಳಿದ್ಮೇಲೆ ಚುನಾವಣಾ ಆಯೋಗ ಮುಂದಿನ ನಡೆಯನ್ನ ಕೈಗೊಳ್ಳುತ್ತೆ ಅಂತ ಹೇಳಿ. ನಿಮ್ಗೆ ಅನ್ಸುತ್ತಾ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಿಜಕ್ಕೂ ನ್ಯಾಯ ಸಿಗುತ್ತೆ ಅಂತ? ನಾನು ಮೇಡಮ್ ನಾನು ಬಿಡೋ ಅಂತನಲ್ಲ, ಇದು ಈಗಾಗಲೇ ಏನಾಗಿದೆ ಅಂತಂದ್ರೆ, ಜಿಲ್ಲಾಧಿಕಾರಿಯವರೇ ಸಚಿವರ ಮೇಲೆ ಆಗ್ಲೇ ಅವ್ರು ಕ್ರಮ ತಗೋಬೇಕಿತ್ತಲ್ಲಿ, ಕ್ರಿಮಿನಲ್ ಕೇಸ್ ಹಾಕ್ಬೋದಿತ್ತಲ್ಲಿ, ಅವ್ರು ಯಾವ್ದು ಒತ್ತಡಕ್ಕೆ ಮಣಿದು ಹಾಕಿಲ್ಲ ಅಲ್ಲಿ. ಬಟ್ ನ್ಯಾಯಾಂಗದ ಮೇಲೆ ಬಲವಾದ ನಂಬಿಕೆ ಇದೆ ನನಗೆ ಅಲ್ಲಿ. ನಾನು ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಕೂಡ ಕೋರ್ಟ್ ಮಾಡಿದ್ನಲ್ಲಿ, ನಾನು ಇಷ್ಟಕ್ಕೆ ಸ್ಟಾಪ್ ಮಾಡಿದ್ರೆ ರಾಜ್ಯಪಾಲನ ಕೂಡ ಭೇಟಿ ಮಾಡ್ತೀನಿ, ರಾಜ್ಯಪಾಲರು ಭೇಟಿ ಮಾಡಿ ಇರುವಂತ ವಿಚಾರವನ್ನು ರಾಜ್ಯಪಾಲರು ಗಮನಕ್ಕೆ ತಂದು ರಾಜ್ಯಪಾಲರಿಂದ ನಾನು ಡೈರೆಕ್ಷನ್ ಕೊಡಿಸಿ ಅವ್ರಿಗೆ ಕ್ರಿಮಿನಲ್ ಕೇಸ್ ಹಾಕಿಸ್ತೀನಿ, ಅವರನ್ನ ಸಚಿವ ಸ್ಥಾನದಿಂದ ವಜಾಗೊಳಿಸಿ ಅವ್ರನ್ನಲ್ಲಿ 6 ವರ್ಷ ಶಿಕ್ಷೆ ಕೊಡಿಸುವಂತ ಕೆಲಸವನ್ನು ಖಂಡಿತವಾಗಿ ಮಾಡ್ತೀನಿ ನಾನು. ಓಕೆ, ಥ್ಯಾಂಕ್ ಯು ದೇವರಾಜ್ ಗೌಡ ಅವರೇ ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕಾಗಿ.